ತಿಂಡಿ ತಿನ್ನಪ್ಪ. ಯಾಕೆ ಮತ್ತೆ ಆ ಪೇಪರ್ ನೋಡ್ತಾ ಕೂತಿದೀಯ? ಅಷ್ಟೇ ಪ್ರತಿ ಸತಿ ಪೊಲೀಸ್ ನವರೇ ಬಂದಿದ್ದಾರೆ ಅಂತ ನಾವ್ ಯಾಕೆ ಅನ್ಕೋಬೇಕು? ಹೋಗಿ ನೋಡಿ ಅದ್ಯಾರು ಅಂತ. ಪರವಾಗಿಲ್ಲ, ಸರಿಪ್ಪ. ಕಮಲಮ್ಮ, ಏನಾದ್ರು ಬೇಕಿತ್ತ? ಅಯ್ಯೋ, ಏನ್ ಹೇಳೋದ್ ಜಾನಕಮ್ಮ, ಪೇಪರ್ ನೋಡ್ತಾ ಇದ್ನ. ನಿಮ್ಮ ಅಳಿಯ ಪಾಪ ಅದ ಯಾರಿಗೂ ಆಕ್ಸಿಡೆಂಟ್ ಮಾಡ್ದಂತಲ್ರಿ, ಏನ್ ಅವಸ್ಥೆ ರೀ ಇದು? ಅಲ್ಲ, ಪೊಲೀಸರಿಗೂ ಸಿಕ್ಕಿಲ್ವಂತೆ. ಹೌದೇನ್ರಿ? ಅಲ್ಲ, ಅವನೇನೋ ದೊಡ್ಡ ಹಾಡೋನು, ಹಾಗೆ ಹೀಗೆ ಅಂತಿದ್ರಲ್ರಿ, ಏನ್ ಕರ್ಮ ರೀ ಇದು? ಪಾಪ, ಅವನ ಹತ್ರ ಗುದ್ದಿಸ್ಕೊಂಡವನು ಆಸ್ಪತ್ರೆಯಲ್ಲಿ ಸಾಯ್ತಾ ಬಿದ್ದಿದ್ದಾನಂತ ಪೇಪರ್ ಅಲ್ಲಿ ಕೊಟ್ಟಿದ್ದಾರ್ರಿ. ಏನ್ ಕಾಲ ಬಂತು ರೀ. ಅಲ್ಲ, ದೊಡ್ಡವರಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಅಲ್ಲ, ನಿಮ್ಮಳಿ ಅಂತ ಹೊಗಳಕ್ಕಾಗತ್ತಾ ಅವನ್ನ? ಇಲ್ಲ ತಾನೆ, ತಪ್ಪು ಯಾರು ಮಾಡಿದ್ರು ತಪ್ಪೇ ತಾನೆ? ಅಲ್ವಾ ಜಾನಕಮ್ಮ, ಯಾಕೆ ಸುಮ್ಮನಿದ್ದೀರಾ? ಏನಾದ್ರೂ ಮಾತಾಡಿ. ನೋಡಿ, ನಮ್ಮ ಅಳಿಯ ಯಾವ ತಪ್ಪು ಮಾಡಿಲ್ಲ. ಅದೇನು ಅಂದ್ರೆ, ಅಲ್ಲ ನೀವು ಹಾಗೆ ಮಾತಾಡ್ಲೇ ಬೇಕಾಯ್ತಲ್ಲ. ಈಗ ನಿಮ್ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ಮೇಲೆ ಅವನಿಗೆ ಸಪೋರ್ಟ್ ಆಗಿ ನೀವು ಮಾತಾಡ್ಲೇ ಬೇಕಾಗತ್ತೆ. ನಿಮ್ ಗ್ರಹಚಾರ ಏನ್ ಜನ ರೀ ನೀವು! ಅವನ್ ಪಾಪ ಬಡವ, ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ಕೊಂಡು ಮಲಗಿದಾನೆ. ನೀವು ನೋಡಿದ್ರೆ ನಿಮ್ ಅಳಿಯ ಒಳ್ಳೆಯವನು, ಏನು ತಪ್ಪು ಮಾಡಿಲ್ಲ ಅಂತೀರಲ್ಲ. ಅಲ್ಲ, ಆತ್ಮ ಸಾಕ್ಷಿ ಅನ್ನೋದೇ ಇಲ್ವಲ್ರಿ ನಿಮ್ಗೆ? ಛೇ ಛೇ, ಕಲಿಗಾಲ. ದೊಡ್ಡವರು ಏನ್ ಬೇಕಾದ್ರೂ ಮಾಡಿ ಬಚಾವ್ ಆಗ್ಬೋದು ಅಲ್ವಾ? ಇದೇ ನಾನೇನಾದ್ರೂ ಮಾಡಿದ್ರೆ ಜೈಲಲ್ಲಿ ಇರ್ಬೇಕಾಗಿತ್ತು. ಅವರು ಏನ್ ಮಾಡಿದ್ರು ಚಂದ, ಆದ್ರೂ ಒಳ್ಳೆ ಅಳಿಯ ಸಿಕ್ಕಿದನ್ ಬಿಡಿ. ನಸೀಬು ನಸೀಬು. ಏನೇ ಕಮಲಿ, ನಾನು ಆವಾಗಿಂದಾನೆ ನೋಡ್ತಾ ಇದ್ದೀನಿ, ವಟ್ ವಟ ವಟ್ ವಟ ಅಂತಾನೆ ಇದೆಯಲ್ಲ. ಏನ್ ಹೇಳ್ಬೇಕಂತಿದ್ದೀಯೋ ಭುವನ್ಗೆ ಹೇಳು.